COVID-19 ಕಾಲ ಕಾಲಕ್ಕೆ ರೂಪಾಂತರಿಯಾಗಿ ಬದಲಾಗುತ್ತಿದೆ. ಒಮಿಕ್ರಾನ್ ವೈರಸ್ ಬೇರೆ ದೇಶಗಳಿಂದ ಭಾರತಕ್ಕೆ ಬರಬೇಕಿಲ್ಲ. ಒಮಿಕ್ರಾನ್ ವೈರಸ್ ನಮ್ಮ ದೇಶದಿಂದಲೂ ಶುರುವಾಗಬಹುದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಜಿನೋಮ್ ಸೀಕ್ವೆನ್ಸ್ ಟೆಸ್ಟ್ ನಿಂದ ಹೆಚ್ಚು ಹೆಚ್ಚು ಕೇಸ್ ಪತ್ತೆಯಾಗಬಹುದು. ಒಮಿಕ್ರಾನ್ ಬಗ್ಗೆ ಆತಂಕ ಬೇಡ, ಆದರೆ ಮುನ್ನೆಚ್ಚರಿಕಾ ಕ್ರಮಗಳು ಅಗತ್ಯ ಇದೆ. ಪ್ರತಿಯೊಬ್ಬರು ಎರಡು ಡೋಸ್ ಲಸಿಕೆ ಹಾಕಿಸಿಕೊಳ್ಳುವಂತೆ ಸಲಹೆಯನ್ನ ನೀಡಬೇಕು. ಎರಡು ಡೋಸ್ ಪಡೆದವರಿಗೆ ಬೂಸ್ಟರ್ ಡೋಸ್ ಅವಶ್ಯಕತೆ ಇದೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್ ಮಂಜುನಾಥ್. COVID-19 ಕಾಲಕಾಲಕ್ಕೆ ರೂಪಾಂತರಿಯಾಗಿ ಬದಲಾಗ್ತಾ ಇದೆ. ಈ ವೈರಸ್ ಬೇರೆ ದೇಶಗಳಿಂದ ಭಾರತಕ್ಕೆ ಬರಬೇಕಿಲ್ಲ, ನಮ್ಮ ದೇಶದಿಂದಲೇ ಒಮಿಕ್ರಾನ್ ವೈರಸ್ ಶುರುವಾಗಬಹುದು. ಹಾಗಾಗಿ ಈ ವೈರಸ್ನ ಬಗ್ಗೆ ಪ್ರತಿಯೊಬ್ಬರು ಎಚ್ಚರಿಕೆ ವಹಿಸಬೇಕು. ವಿದೇಶಕ್ಕೆ ಹೋಗಿಲ್ಲ, ವಿದೇಶದವರ ಸಂಪರ್ಕದಲ್ಲಿ ಇಲ್ಲ ಅಂತ ಅಂದ್ರೆ ಈ ವೈರಸ್ ಬರಲ್ಲ ಅಂತಲ್ಲ, ನಮ್ಮ ದೇಶದಲ್ಲೂ ಕೂಡ ಈ ವೈರಸ್ ಶುರುವಾಗಬಹುದು ನಮ್ಮ ದೇಶದಿಂದಲೇ. ಹಾಗಾಗಿ ಒಮಿಕ್ರಾನ್ ವೈರಸ್ನ ಬಗ್ಗೆ ಎಚ್ಚರಿಕೆ ಅಗತ್ಯ ಅಂತ ಹೇಳಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. ಜಿನೋಮ್ ಸೀಕ್ವೆನ್ಸ್ ಟೆಸ್ಟ್ ನಿಂದ ಹೆಚ್ಚು ಹೆಚ್ಚು ಕೇಸ್ ಪತ್ತೆಯಾಗಬಹುದು, ಆದರೆ ಒಮಿಕ್ರಾನ್ ಬಗ್ಗೆ ಜನರಿಗೆ ಆತಂಕ ಬೇಡ, ಮುನ್ನೆಚ್ಚರಿಕಾ ಕ್ರಮಗಳ ಅಗತ್ಯ ಇದೆ. ಈಗಾಗಲೇ ಕೊರೋನಾ ಕೇಸ್ ಕಡಿಮೆ ಆಗ್ತಾ ಇರೋ ಹಿನ್ನೆಲೆ ಜನ ಕೊರೋನಾ ಬಗ್ಗೆ ವೈರಸ್ನ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇದ್ರು. ಆದರೆ ಈಗ ಒಮಿಕ್ರಾನ್ ವೈರಸ್ ಪತ್ತೆಯಾಗಿರೋದ್ರಿಂದ ನಿರ್ಲಕ್ಷ್ಯ ಬೇಡ, ಆತಂಕವೂ ಬೇಡ, ಮುನ್ನೆಚ್ಚರಿಕೆ ಕ್ರಮಗಳ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. ಕೋವಿಡ್ ಭೀತಿ ಕಡಿಮೆ ಆಗ್ತಿದೆ ಅನ್ನುವಷ್ಟರಲ್ಲೇ ಇದೀಗ ಒಮಿಕ್ರಾನ್ ಪತ್ತೆಯಾಗಿರುವಂಥದ್ದು, ಇಬ್ಬರಲ್ಲಿ ರಾಜ್ಯದಲ್ಲಿ ಒಮಿಕ್ರಾನ್ ಪತ್ತೆಯಾಗಿರುವಂಥದ್ದು, ಹಾಗಾಗಿ ಎಲ್ಲೆಡೆ ಕೂಡ ಭಯ ಶುರುವಾಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿದ್ದಾರೆ, ಅವ್ರನ್ನೇ ಕೇಳೋಣ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ರಾಜ್ಯದಲ್ಲಿ ಎರಡು ಕೇಸ್ ಪತ್ತೆಯಾಗಿರುವಂಥದ್ದು, ಭೀತಿ ಇತ್ತು ಬರುತ್ತೆ ಬರುತ್ತೆ ಅನ್ನುವಷ್ಟರಲ್ಲೇ ಬಂದೇ ಬಿಡ್ತು. ಸೊ ಏನು ಹೇಳ್ತೀರಿ ಸರ್, ಹೇಗೆ ಇದು ಬಂತು ಅನ್ನೋಂಥದ್ದು? ಇದು ಈ COVID-19 ವೈರಸ್ ಏನಿದೆ, ಇದು ಒಂದು ಹೊಸ ರೂಪಾಂತರ ಆಗಿರತಕ್ಕಂಥ ಒಂದು ತಳಿ. ಇದು ಈಗಾಗಲೇ ಹಿಂದೆ ಮೂರ್ನಾಲ್ಕು ತಳಿಗಳು ಬಂದು ಹೋಗಿದೆ. ಡೆಲ್ಟಾ ಪ್ಲಸ್ಸು ಏನಾಯಿತು, ಎರಡನೇ ಎಲೆ ಬಹುಶಃ 80% ಅದು ಡೆಲ್ಟಾ ವೈರಸ್ಸಿಂದಲೇ ಬಂತು. ಈಗ ರೂಪಾಂತರ ಆಗೋದು ಈ ವೈರಸ್ಗೆ ಸ್ವಾಭಾವಿಕ ಗುಣ, ಅದು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಮ್ಯುಟೇಷನ್ ಆಗುತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಮ್ಯುಟೇಷನ್ ಇಸ್ ದಿ ರೂಲ್ ರೆದರ್ ದೆನ್ ಎಕ್ಸೆಪ್ಷನ್ ಅಂತ. ಸೊ ಇವಾಗ ನಮ್ಮ ದೇಶದಲ್ಲಿ ಈಗ ಪತ್ತೆಯಾಗಿ ಅಧಿಕೃತವಾಗಿ ನಾವು ಹೆಚ್ಚು ಹೆಚ್ಚು ಜನರಿಗೆ ನಾವು ಜಿನೋಮಿಕ್ ಸೀಕ್ವೆನ್ಸಿಂಗ್ ಮಾಡ್ತಾ ಹೋದರೆ ಇದು ಗೊತ್ತಾಗುತ್ತೆ ಎಷ್ಟು ಜನರಿಗೆ ಈ ಒಮಿಕ್ರಾನ್ ತಳಿ ಬಂದಿದೆ ಅಂತ. ಇವಾಗ ಆಫ್ರಿಕಾ ದೇಶದಲ್ಲಿ ಏನಾಯಿತು ಅಂದರೆ 90% ಜನ ವ್ಯಾಕ್ಸಿನ್ ತೊಗೊಂಡಿಲ್ಲ. ಈವನ್ ಜರ್ಮನಿಯಲ್ಲೂ ಕೂಡ ಸುಮಾರು ಜನ ತೆಗೆದುಕೊಂಡಿಲ್ಲ, ರಷ್ಯಾದಲ್ಲೂ ತೆಗೆದುಕೊಂಡಿಲ್ಲ. ಹಾಗಾಗಿ ಅಲ್ಲಿ ಕೊರೋನಾ ಸೋಂಕು ಹೆಚ್ಚಿನ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಆತಂಕ ಪಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದು ರೂಪಾಂತರದಲ್ಲಿ ರೂಪಾಂತರ ಅಂತ ಹೇಳ್ತಾರೆ ಇದು. ಯಾಕೆಂದರೆ ಸುಮಾರು ಮ್ಯುಟೇಷನ್ 30 ಮ್ಯುಟೇಷನ್ ಆಗಿದೆ ಅಂತ ಸ್ಪೈಕ್ ಪ್ರೋಟೀನಲ್ಲಿ. ಆ ಹಿನ್ನೆಲೆಯಲ್ಲಿ ಹರಡುವಿಕೆ ಹೆಚ್ಚಿರುತ್ತೆ ಹೊರತು ತೀವ್ರತೆ ಏನು ಇರೋದಿಲ್ಲ. ಈವನ್ ದಕ್ಷಿಣ ಆಫ್ರಿಕಾದ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ ಯಾರು ಕೂಡ ಇಸಿಯುಗೆ ಜಾಸ್ತಿ ಅಡ್ಮಿಷನ್ ಆಗ್ತಾ ಇಲ್ಲ ಮತ್ತು ಸಾವಿನ ಪ್ರಮಾಣ ಏನು ಇಲ್ಲ ಅಂತ. ಇಲ್ಲಿ ನಮ್ಮಲ್ಲೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಇಬ್ಬರಿಗೆ ಆಗಿದೆ ಅಂತ ಏನು ಹೇಳ್ತಾ ಇದ್ದಾರೆ. ಅವರೆಲ್ಲ ಚೆನ್ನಾಗೇ ಇದ್ದಾರೆ, ಗುಣಮುಖರಾಗೇ ಇದ್ದಾರೆ, ಏನು ಸಮಸ್ಯೆ ಏನಿಲ್ಲ. ದಕ್ಷಿಣ ಆಫ್ರಿಕಾದಿಂದ ಬಂದವರಲ್ಲೇ ಇದು ಕಾಣಿಸ್ಕೊಳ್ಳುತ್ತೆ ಅನ್ನುವಂಥ ಭಯ ಇತ್ತು, ಅದಕ್ಕಾಗಿ ಒಂದಷ್ಟು ವಿಮಾನ ನಿಲ್ದಾಣಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಾಗ್ತಿತ್ತು. ನೋಡಿದರೆ ನಮ್ಮಲ್ಲೇ ಈಗ ಕಾಣಿಸ್ಕೊಂಡಿದೆ. ಸೊ ಇದಕ್ಕೆ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ? ಅದಕ್ಕೆ ಹೆಚ್ಚು ಹೆಚ್ಚು ಜನ ಟೆಸ್ಟ್ಗಳು ಮಾಡಿಸ್ಕೋಬೇಕು. ಏನಾದರೂ ರೋಗ ಲಕ್ಷಣಗಳಿದ್ದರೆ, ಮೈಕೈ ನೋವು ಅಥವಾ ಜ್ವರ, ಕೆಮ್ಮು, ತಲೆನೋವು ಈ ಥರ ಇದ್ದರೆ, ಅಥವಾ ಯಾರು ಸಂಪರ್ಕಕ್ಕೆ ಬಂದಿರ್ತಾರೆ ಸೋಂಕಿತರ ಸಂಪರ್ಕಕ್ಕೆ, ಅವ್ರಿಗೆಲ್ಲ ಒಂದು ಟೆಸ್ಟ್ ಮಾಡಿಸ್ಕೋಬೇಕು. ಆಗ ಅವ್ರನ್ನ ಐಸೋಲೇಟ್ ಮಾಡಬೇಕು. ಅಂದರೆ ಹಿಂದೆ ನಾವು ಯಾವ ರೀತಿ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ವಿ ಆ ರೀತಿ ಮಾಡಿಸ್ಕೊಂಡು ಹೋಗಬೇಕಾಗುತ್ತೆ. ಅಂದರೆ ಜನ ಗುಂಪು ಗುಂಪಾಗಿ ಸೇರೋದು, ಸಭೆ ಸಮಾರಂಭಗಳಲ್ಲಿ ಅದನ್ನು ಜನ
ಸೇರೋದನ್ನ ನಾವು ಮಿತಿಗೊಳಿಸಬೇಕಾಗುತ್ತೆ. ಮತ್ತು ಯಾರ್ಯಾರು ಎರಡನೇ ಡೋಸು ಲಸಿಕೆಗೆ ಈಗ ಎಲಿಜಿಬಲ್ ಇದ್ದಾರೆ ಅವರೆಲ್ಲ ಹಾಕಿಸ್ಕೊಬಿಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.